ಪದ್ಮ, ಬಹಳ ವಿಶೇಷವಾದಂತಹ ದಿನ ಇವತ್ತು. ಯಾಕಂತೇಳಿದ್ರೆ ಧನುರ್ಮಾಸ ಅಂತ ಹೇಳ್ತೀವಿ. ಧನುರ್ಮಾಸ ಮೊದಲನೇ ದಿನ 16ನೇ ತಾರೀಕಿಂದ ಇವತ್ತು 30 ದಿನಗಳವರೆಗೂ ಇರುತ್ತೆ. ಭಾಳ ಒಂದು ಇತಿಹಾಸದಲ್ಲಿ ನಾವು ನೋಡಿದಾಗ ಈ ಧನುರ್ಮಾಸ ವಿಶೇಷತೆ ಮತ್ತು ಇದನ್ನೆಲ್ಲ ನಾವು ನೋಡಿದಾಗ ಬಹಳ ವಿಭಿನ್ನವಾದಂಥ ಫಲವನ್ನು ಕೊಡುವಂಥದ್ದು. ಭಾಳ ಜನಕ್ಕೆ ಮದುವೆ ಆಗ್ತಾ ಇಲ್ಲ, ಸಮಸ್ಯೆಗಳು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೇನು, ಬೆಳಗ್ಗೆ ಧನುರ್ಮಾಸದಲ್ಲಿ ಎದ್ದು ಅಶ್ವತ್ಥನಾರಾಯಣ ಪ್ರತಿಷ್ಠೆ ಮಾಡಿರೋ ಜಾಗದಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ಪೂಜೆ ಪುನಸ್ಕಾರಗಳಿಗೆ ಪಾಲ್ಗೊಂಡ್ರೇನು ಬಹಳ ಫಲ ಕೊಡುವಂಥದ್ದಿರುತ್ತೆ. ನೋಡಿ, ಗೋದಾದೇವಿ ಸಾಕ್ಷಾತ್ ಮಹಾವಿಷ್ಣುವಿನ ಒಲಿಸ್ಕೊಂಡು ಮದುವೆ ಆದಂತಹದ್ದು ಈ 30 ದಿನಗಳಲ್ಲಿ ಬರುವಂಥ ಒಂದು ವ್ರತ ಆಗಿರುತ್ತೆ. ಹಾಗಾಗಿ ನೀವು ಸಹ ಈ ವ್ರತವನ್ನು ಆಚರಣೆ ಮಾಡಬಹುದು. ಸಾಕ್ಷಾತ್ ಗೋದಾದೇವಿ ಅಂತ ಹೇಳಿದ್ರೆ ಹಾಂಡಾಳ್ ದೇವಿ ಏನ ದೇವಿ ಅಂತ ಹೇಳ್ತೀವಿ. ಅಂತಹ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳುವಂತಹ ದಿನ ಆಗಿರುತ್ತೆ. ಬಹಳ ಅದ್ಭುತವಾದಂಥ ದಿನ. ಆ ದಿನ ನಾವು ಇವತ್ತು ವಿದೇಶದ ಬಗ್ಗೆ, ವಿದೇಶದಲ್ಲಿ ಕೆಲಸ ಮಾಡೋ ವಿಚಾರಕ್ಕೆ ನಾವು ಮಾತಾಡ್ತಾ ಇದೀವಿ ಅಂದ್ರೆ, ಗರುಡ ನೋಡಿ, ಗರುಡ ಸ್ಕಂಭ ಅಂತ ಹೇಳುತ್ತೆ ವಿಷ್ಣು ದೇವಸ್ಥಾನದಲ್ಲಿ. ಈ 30 ದಿನಗಳಲ್ಲಿ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಪೂಜೆ ಪುನಸ್ಕಾರಗಳು ಬಹಳಷ್ಟು ಮಹತ್ವವನ್ನ ಕೊಡುವಂತದ್ದಿರುತ್ತೆ. ಅಂತಹ ಒಂದು ಈ 30 ದಿನದ ವ್ರತದ ಆಚರಣೆಯಿಂದನೂ ಸಹ ಬಹಳ ಜನ ಕನಸಿಟ್ಕೊಂಡಿರ್ತೀರ, ವಿದೇಶದಲ್ಲಿ ನಾನು ಹೋಗ್ಬೇಕು, ನಮ್ಮ ಅಕ್ಕ ಅಥವಾ ಯಾರೋ ನೆಂಟರು ಇದ್ದಾರೆ ಅಥವಾ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಸ್ನೇಹಿತರು ಕೆಲಸ ಮಾಡ್ತಾ ಇದ್ದಾರೆ, ಬಹಳ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ನಾನು ಒಂದು ಹೋಗಿ ಅಬ್ರಾಡ್ ಆಗ್ಬೋದು ಅಥವಾ ಯಾವುದೋ ಒಂದು ದೇಶದಲ್ಲಿ ಆಸ್ಟ್ರೇಲಿಯಾ ಅಥವಾ ಅಮೇರಿಕ ಬೇರೆ ಬೇರೆ ಯಾವ್ಯಾವೋ ಕಂಟ್ರಿಗೆ ಹೋಗಿ ಕೆಲಸ ಮಾಡೋಣ ಅನ್ನೋಂಥ ಆಸೆ ಆಕಾಂಕ್ಷೆಗಳು ಬಹಳ ಜನ ಇಟ್ಕೊಂಡಿರ್ತೀರ. ಅಂಥ ಈಡೇರಿಸುವಂತಹ ಒಂದು ಈ 30 ದಿನಗಳಲ್ಲಿ ಮಾಸದಲ್ಲಿನೋ ನಾನು ಒಂದು ವ್ರತವನ್ನು ಆಚರಣೆ ಮಾಡುವಂಥದ್ದು ಹೇಳ್ಕೊಡ್ತೇನೆ, ಮಾಡಿ ಖಂಡಿತ ಫಲ ಕೊಡುತ್ತೆ. ಆದರೆ ಜಾತಕ ಏನು ಹೇಳುತ್ತೆ, ನಿಮ್ಗೆ ಯೋಗ ಇದೆಯಾ? ಹಾಗಿದ್ರೆ ಯೋಗ ಇದ್ದಾಗ ಯಾವ ರೀತಿ ಫಲಗಳು, ಯಾವ ವರ್ಷದಲ್ಲಿ ಯೋಗ ಉಂಟಾಗುತ್ತೆ ಅನ್ನೋವಂಥದ್ದು ಒಂದು ಜಾತಕದ ವಿಶ್ಲೇಷಣೆಯನ್ನು ನಾವು ನೋಡೋಣ. ಸಾಮಾನ್ಯವಾಗಿ ಬಹಳ ಆಸೆ ಇರುತ್ತೆ ಎಲ್ಲರಿಗೂ ವಿದೇಶದಲ್ಲಿ ಹೋಗ್ಬೇಕಂತ. ಆದರೆ ದಶಮ ಸ್ಥಾನಾಧಿಪತಿ ಮತ್ತೆ ಶನಿ ಆಗ್ಬಹುದು ಅಥವಾ ಚಂದ್ರ ಆಗ್ಬಹುದು, ವ್ಯಯಸ್ಥಾನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ 99% ಅವ್ರಿಗೆ ವಿದೇಶ ಯೋಗ ಅಂತ ಹೇಳ್ತೀವಿ. ದಶಮಾಧಿಪತಿ ಯಾರು? ಸಾಮಾನ್ಯವಾಗಿ ಯಾವುದೇ ಲಗ್ನವನ್ನು ತೆಗೆದುಕೊಳ್ಳಿ, ಅದು ರವಿ ಆಗ್ಬೋದು, ಚಂದ್ರ ಆಗ್ಬೋದು ಅಥವಾ ಬುಧ, ಗುರು, ಶುಕ್ರ, ಯಾವುದೇ ಗ್ರಹ ಆಗ್ಬೋದು. ನಾವು ಗ್ರಹಗಳಲ್ಲಿ ನಾವು ನೋಡಿದಾಗ ಒಂದೊಂದು ಗ್ರಹನು ಒಂದೊಂದು ಕಾರ್ಯತತ್ವವನ್ನು ಕೊಡುತ್ತೆ, ಅದು ಕಾಂಬಿನೇಷನ್ಸ್ ಬಂದಾಗ ಅದು ಫಲವನ್ನು ನಾವು ತೆಗೆದುಕೊಂತೀವಿ. ಆದರೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ವಿದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು, ಬಹಳ ಜನ ಕೆಲಸದಲ್ಲಿ ಇರ್ತಾರೆ, ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವೀಸಾ ಪ್ರಾಬ್ಲಮ್ ಆಗುತ್ತೆ ಅಥವಾ ಅಲ್ಲಿ ಕೆಲಸ ಸಿಗೋದಿಲ್ಲ, ರಿಟರ್ನ್ ಬರ್ತಾ ಇರ್ತಾರೆ. ಕೆಲವರು ಬಹಳ ವ್ಯಕ್ತಿಗಳು ಒಂದು ವರ್ಷ 6 ತಿಂಗಳು ಕೆಲಸ ಮಾಡ್ತಾರೆ, ಬರ್ತಾರೆ, ಮತ್ತೆ ಅಲ್ಲೂ ಒಂದಷ್ಟು ದಿನ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ದೀರ್ಘಾವಧಿ ಕಾಲ, ಎಷ್ಟು, 5 ವರ್ಷ, 10 ವರ್ಷ, 20 ವರ್ಷ ಕೆಲಸ ಮಾಡಿರೋರು ಇದ್ದಾರೆ. ಅಲ್ಲಿಂದ 20 ವರ್ಷ ಆದಮೇಲೆ ಇಲ್ಲಿ ಬಂದಿರೋವಂಥವ್ರು ಇದ್ದಾರೆ, ಮತ್ತು ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ಲ್ ಆಗಿರುವಂಥವ್ರು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಯೋಗಗಳ ಮೇಲೆ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ದಶಮ ಸ್ಥಾನ, ನೀವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀರಾ ವಿದೇಶದಲ್ಲಿ ಅಂತ ಹೇಳಿದ್ರೆ, ದಶಮ ಸ್ಥಾನ ಉದ್ಯೋಗ ಸ್ಥಾನ ಕರ್ಮಸ್ಥಾನ ಅಂತ ಹೇಳ್ತೀವಿ. ದಶಮಾಧಿಪತಿ ಮತ್ತು ಶನಿ ಕಾಂಬಿನೇಷನ್ಸ್ ಇದ್ದರೆ ಅವರು ಬೇಗ ಬರಲ್ಲ, ಭಾಳ ದೀರ್ಘಾವಧಿ ಕಾಲದಲ್ಲಿ ಇರ್ತಾರೆ. ಚಂದ್ರ ಮತ್ತು ದಶಮಾಧಿಪತಿಯ ಜೊತೆ ಏನಾದರೂ ರಾಹು ಜೊತೆ ಇತ್ತು ಅಂದರೆ 6 ತಿಂಗಳು ಕೆಲಸ ಮಾಡ್ತಾರೆ, ಇಲ್ಲೊಂದು ವರ್ಷ ಮಾಡ್ತಾರೆ ಸ್ವದೇಶದಲ್ಲಿ, ಮತ್ತು ಅಲ್ಲೇ 1 ವರ್ಷ ಕೆಲಸ ಮಾಡ್ತಾರೆ, ಇಲ್ಲೊಂದು ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಕಾಂಬಿನೇಷನ್ಸ್ ಉಂಟಾಗಲಿ ಅಂತಹದ್ದಿರುತ್ತೆ. ಮಾ ಓಕೆ ಗುರುಜಿ, ಮತ್ತೆ ನೋಡಿ, ವಿದೇಶ ಸಮಸ್ಯೆ ಆದಾಗ ಗರುಡನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ನಾವು ಸೈಂಟಿಫಿಕ್ ಆಗಿ ನೋಡಕ್ ಹೋದ್ರೇನು, ಈ ವಿಮಾನ ಹೇಗೆ ಅಂತ ಹೇಳಿದ್ರೆ, ಗರುಡನ ಆಕಾರದಲ್ಲೇ ಮೇಲಕ್ಕೆ ಹಾರೋದು ಗಮನಿಸಿರ್ಬಹುದು ಜಾತಕ ಇದರಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಈ ರೀತಿ ಇದ್ದಾಗ ಗರುಡನ್ನ ನೋಡೇ ಅದನ್ನ ವಿಮಾನ ರೆಕ್ಕೆಗಳಾಗ್ಬಹುದು ಇದನ್ನೆಲ್ಲ ಮಾಡಿರೋಂಥ, ಇದು ಸೈಂಟಿಫಿಕ್ ಆಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಆದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧ್ಯಾತ್ಮಿಕವಾಗಿ ಬರಲಿಕ್ಕೆ ಆಯ್ತು ಅಂತ ಹೇಳಿದ್ರೆ, ವಿಷ್ಣುವಿನ ಸ್ವರೂಪನೇ ಅಂತಲೇ ಹೇಳ್ಬೋದು ವಿದೇಶ ಹಾರುವಂಥದ್ದು ಇಂಥದ್ದಕ್ಕೆಲ್ಲ. ನೋಡಿ, ಇವತ್ತು ಎಷ್ಟೋ ಜನ ವೀಸಾ ಸಮಸ್ಯೆ ಇದೆ ಅಥವಾ ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದು ಪಾಸ್ಪೋರ್ಟ್ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ, ಅಡ್ರೆಸ್ ಇರಲ್ಲ, ಇನ್ನೇನೇನೋ ಸಮಸ್ಯೆಗಳಿರುತ್ತೆ. ಇದಕ್ಕೆಲ್ಲ ನಾನು ರೆಫರ್ ಮಾಡುವಂಥದ್ದಂದ್ರೆ, ಗರುಡನ ಆರಾಧನೆ ಮಾಡಮ್ಮ, ಶನಿವಾರ ಶನಿವಾರ ಗರುಡ ಸ್ತಂಭಮ್ಮ ಪ್ರದಕ್ಷಿಣೆ ಮಾಡಿ ಅಂತಲೇ ಹೇಳ್ತಾ ಇರ್ತೀನಿ. ಈ ಥರ ಭಾಳ ವಿದೇಶದಲ್ಲಿ ಸ್ವಲ್ಪ ಈ ಒಂದು ಗರುಡನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೆಯದು ಆಗಿದೆ. ಸೊ ಹಾಗಾಗಿ ಈ 30 ದಿನಗಳಲ್ಲಿ ನೋಡಿ, ಗರುಡನ ಸ್ತಂಭ ವಿಷ್ಣು ದೇವಸ್ಥಾನಕ್ಕೆ ಹೋಗಲೇಬೇಕು. 30 ದಿವಸನೂ ಬೆಳಗ್ಗೆ ಅಶ್ವತ್ ಪ್ರದಕ್ಷಿಣೆ ಮಾಡಿ ಗರುಡನ ಒಂದು ದರ್ಶನವನ್ನು ಮಾಡಿ ಆ ಒಂದು ವಿಷ್ಣುವಿನ ದರ್ಶನ ಮಾಡಿದ್ರೆ 30 ದಿನನೂ ಸಂಪೂರ್ಣ ಫಲ ಕೊಡುತ್ತೆ ಅಂತ ಹೇಳುತ್ತೆ. ಅದೇ ರೀತಿ ಭಾಳ ದಿನಗಳಿಂದ, ಭಾಳ ವರ್ಷಗಳಿಂದ ಆಸೆ ಇಟ್ಕೊಂಡಿದ್ದೀರಾ, ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಕೆಲಸನೂ ಸಿಗ್ತಾ ಇಲ್ಲ, ಕೆಲಸ ಸಿಕ್ಕಿರೋದನ್ನು ಸಹ ನಮಗೆ ವೀಸಾ ಪ್ರಾಬ್ಲಮ್ ಇದೆ ಅನ್ನೋವಂಥವರು ಸಹ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಒಂದು 6 ಗಂಟೆ ಒಳಗಡೆ
ಎದ್ದು ನಿತ್ಯ ಕರ್ಮಾನುಷ್ಠಾನವಾಗೆಲ್ಲ ಮುಗಿಸಿ ಒಂದು ನವಗ್ರಹ ಪ್ರದಕ್ಷಿಣೆ ಆಗಬಹುದು ಅಥವಾ ಅಶ್ವತ್ಥನಾರಾಯಣ ಪ್ರದಕ್ಷಿಣೆ ಆಗ್ಬೋದು, ಹೋಗಿ ನಂತರ ಗರುಡನ ದರ್ಶನವನ್ನು ಮಾಡಿ ವಿಷ್ಣುವಿನ ದರ್ಶನ ಮಾಡ್ಕೊ ಬರ್ತಾ ಇದ್ರೆ ಇಂತಹ ವೀಸಾ ಸಮಸ್ಯೆಗಳಾಗ್ಬೋದು ಅಥವಾ ವಿದೇಶದಲ್ಲಿ ಆಸೆ ಇಟ್ಕೊಂಡು ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡುವಂಥವ್ರಿಗೂ ಫಲ ಕೊಡುತ್ತೆ. ಅನುಕೂಲ ಆದರೆ ಈ ಒಂದು 30 ದಿನಗಳಲ್ಲಿ ಒಂದು 3-4 ರಿಂದ 5 ಶನಿವಾರಗಳು ಸಿಗುತ್ತೆ. ಸೊ ಈ ಶನಿವಾರಗಳಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಗರುಡನಿಗೆ ಗರುಡ ಸ್ತಂಭದ ಹತ್ರ ದೇವ್ರಿಗೆ ನೈವೇದ್ಯ ಅಂತ ನಾವು ಹಾಕ್ತಾ ಇರ್ತೀವಿ, ಪುರೋಹಿತರೆಲ್ಲ ಹಾಕ್ತಾ ಇರ್ತಾರೆ. ಅಲ್ಲಿ ಸಾಧ್ಯವಾಯಿತು ಅಂದ್ರೆ ಗೋಧಿಯಿಂದ ಮಾಡಿರುವಂತ, ಗೋಧಿ ಅಂದ್ರೆ ಗೋಧಿಯಲ್ಲಿ ಮಡಕ್ಕೆ ಕೆಲವೊಂದು ಪದಾರ್ಥಗಳಾಗಲ್ಲ, ರವೆ ಅದರ ಉಪ ಇದಾಗುವಂಥದ್ದು ರವೆ ಆಗುತ್ತೆ. ರವೆಯಲ್ಲಿ ಏನಾದರೂ ಪ್ರಸಾದ ರೂಪದಲ್ಲಿ ಮಾಡಿ ಗರುಡನ ಮುಂದೆ ಹಾಕಿ ಬಲಿಹ ರೀತಿಯಲ್ಲಿ ಹಾಕುವಂಥದ್ದಿರುತ್ತೆ, ಅದು ಪಕ್ಷಿಗಳು ಬಂದು ಸ್ವೀಕಾರ ಮಾಡುವಂಥದ್ದಿರುತ್ತೆ. ಈ ರೀತಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿದೇಶದಲ್ಲಿ ಕೆಲಸ ಸಿಗಲಿ ಅಂತೇಳಿ ಪ್ರತಿ ಶನಿವಾರ ಶನಿವಾರ ಈ ಒಂದು ಧನುರ್ಮಾಸದಲ್ಲಿ ಹೋಗಿ ಅಲ್ಲಿ ಒಂದು ಆಹಾರ ರೂಪದಲ್ಲಿ ಹಾಕೋದ್ರಿಂದ ಪಕ್ಷಿಗಳಿಗೆ ಬೇಗನೆ ನಿಮಗೆ ವಿದೇಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕೆಲಸದಲ್ಲಿ ತೊಂದರೆಗಳಿದ್ದರೆ ಅಥವಾ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡುವಂಥವ್ರಿಗೆ ಬೇಗ ಅನುಕೂಲ ಆಗುವಂಥದ್ದಿರುತ್ತೆ. ಇದು ಬಹಳ ಕಾನ್ಸೆಪ್ಟ್ ಆಗಿ ಇರುವಂಥದ್ದು, ಒಂದು ಅಥರ್ವವೇದದಲ್ಲಿ ಇರುವಂಥ ಒಂದು ಕೆಲವೊಂದು ಪರಿಹಾರಗಳು. ಸೊ ಇದರಲ್ಲಿ ನೀವು ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥದ್ದಿರುತ್ತೆ. ಮತ್ತೆ ಯೋಗನೇ ಇರಬೇಕು, ಸಾಮಾನ್ಯವಾಗಿ ಸುಮ್ಮನೆ ಯೋಗ ಇಲ್ದಿದ್ದ ಪ್ರಯತ್ನನೂ ಮಾಡಬಾರ್ದು, ಅದಕ್ಕೆ ಜಾತಕದಲ್ಲಿ ತಿಳ್ಕೋಬೇಕು ಏ ನನಗೆ ವಿದೇಶ ಯೋಗ ಇದೆಯಾ. ಸೊ ಸುಮ್ಮನೆ ಪ್ರಯತ್ನ ಮಾಡ್ತಾ ಇರ್ತಾರೆ ಎಷ್ಟೋ ಜನ ವರ್ಷಾನುಗಟ್ಲೆ, ನಾನು ವಿದೇಶಕ್ಕೆ ಹೋಗ್ತೀನಿ ಹೋಗಪ್ಪ ಅಂತ. ಕೆಲವ್ರಿಗೆ ಆಗಿನ ಕಾಲದಲ್ಲಿ ಹೇಗತ್ತೆ, ಏ ನನ್ನ ಮಗ ವಿದೇಶದಲ್ಲಿ ಓದ್ತಾ ಇದ್ದಾನೆ ಅಥವಾ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅದೇ ಒಂದು ಪ್ರೆಸ್ಟೀಜ್ ವಿಚಾರ ಆಗಿತ್ತು, ಇವಾಗೆಲ್ಲ ಕಾಮನ್ ಅದೆಲ್ಲ. ಹಾಗಾಗಿ ಅಲ್ಲಿನೂ ಸಮಸ್ಯೆ ಇರುತ್ತೆ, ಇಲ್ಲಿನೂ ಇರುತ್ತೆ. ಆದ್ರೆ ಒಂದು ಆಸೆ, ನಾನು ವಿದೇಶದಲ್ಲಿ ಕೆಲಸ ಮಾಡಿದೆ ಒಂದಷ್ಟು ವರ್ಷ ಅನ್ನುವಂಥದ್ದು ಇರುತ್ತೆ. ಸೊ ಎಜುಕೇಶನ್ ಚೆನ್ನಾಗಿರುತ್ತೆ ಅಥವಾ ಇನ್ನೇನೋ ಚೆನ್ನಾಗಿರುತ್ತೆ, ನಮ್ಮ ದೇಶದಲ್ಲಿನೂ ಚೆನ್ನಾಗಿದೆ ಅದು ಬೇರೆ ವಿಚಾರ, ಆದರೆ ಒಂದು ಏನೋ ಒಂದು ಇರುತ್ತೆ ಭಾವನೆಯಲ್ಲಿ, ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಏಳು ಮಾಡಿಸಿದಂತಹ ಒಂದು ಪರಿಹಾರ ಅಂದರೆ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ದರ್ಶನ, ಗರುಡನ ಆರಾಧನೆ, ಇವೆರಡೂ ಇತ್ತು ಅಂದರೆ 99% ನೀವು ವಿದೇಶಕ್ಕೆ ಹೋಗುವಂತಹದ್ದು ಅನುಕೂಲ ಆಗುವಂಥದ್ದಿರುತ್ತೆ. ಮತ್ತು ಯೋಗಗಳು ಅಷ್ಟೇ, ಯಾರ ಜಾತಕದಲ್ಲಿ ನೀವು ಜನರಲ್ ಥಿಂಕ್ ಮಾಡಿ, ಎಲ್ಲರಿಗೂ ಕುಜದೋಷ ಅಂದ ತಕ್ಷಣ ಕುಜನ ಬಗ್ಗೆ ತಿಳ್ಕೊಂಡಿರ್ತಾರೆ, 4ನೇ ಮನೆ ಅಥವಾ 7ನೇ ಮನೆ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಇದ್ದರೆ ಹೇ ಕುಜದೋಷ ಅಂತ ನಿರ್ಧಾರ ಮಾಡ್ಕೊಳ್ಳುವಂಥದ್ದು ಎಷ್ಟು ಕಾನ್ಸೆಪ್ಟಾಗಿ ಹೋಗಿರ್ತಾರೆ ಮದುವೆ ವಿಚಾರದಲ್ಲೋ. ಅದೇ ರೀತಿ ನಿಮ್ಮ ಜಾತಕದಲ್ಲಿ ಶನಿ ಅಥವಾ ಚಂದ್ರನ ಕಾಂಬಿನೇಷನ್ಸ್ 12ನೇ ಮನೆಯಲ್ಲಿ, ಜಾತಕದಲ್ಲಿ ಯಾವುದೇ ರಾಶಿ ಆಗ್ಬೋದು, ಯಾವುದೇ ಲಗ್ನ ಆಗ್ಬೋದು, ಯಾವುದೇ ರೀತಿಯಾದಂಥ ನಕ್ಷತ್ರ ಆಗ್ಬೋದು, ನಿಮ್ಮ ಲಗ್ನದಿಂದ ನೀವು ಹುಟ್ಟಿರುವಂಥ ಜಾತಕದ ಕುಂಡಲಿ ಲಗ್ನ ಅಂತಿರುತ್ತೆ, ಅದರಿಂದ ಎಣಿಕೆ ಮಾಡಿಕೊಂಡ್ರೆ ಬಲಸುತ್ತು ಬಂದರೆ 12ನೇ ಮನೆಯಲ್ಲಿ ಏನಾದರೂ ಚಂದ್ರ ಶನಿ ಕಾಂಬಿನೇಷನ್ಸ್ ಇತ್ತು ಅಥವಾ ದಶಮಾಧಿಪತಿ 12ನೇ ಮನೆಯಲ್ಲಿ ಇತ್ತು ಅಂದರೆ 99% ನೀವು ವಿದೇಶದಲ್ಲಿ ಹೋಗ್ತೀರಾ, ಅಲ್ಲಿ ಕೆಲಸ ಮಾಡ್ತೀರಾ. ಅಥವಾ ಶುಕ್ರನ ಕಾಂಬಿನೇಷನ್ಸ್ ಇತ್ತು ಅಂದರೆ ವಿದೇಶ ಕೆಲಸಕ್ಕೆ ಅಂತಲ್ಲ, ನಾನು ಏನು ಓದಿಲ್ಲ, ನನ್ನ ಜಾತಕದಲ್ಲಿ ಚಂದ್ರ ಇದ್ದಾನೆ ಅಂತ ಅಂದ್ಕೊಂಡ್ರೇನೋ ವಿದೇಶದಲ್ಲಿ ಏನಾದರೂ ನೋಡ್ಲಿಕ್ಕೋಸ್ಕರ ಆದ್ರೂ ಪ್ರವಾಸ ರೀತಿಯಲ್ಲಿ ಆದರೂ ನೀವು ಹೋಗುವಂಥ ಯೋಗಗಳು ಉಂಟಾಗುತ್ತೆ. ಇದನ್ನು ನಾವು ಜಾತಕದಲ್ಲಿ ತಿಳ್ಕೋಬಹುದು. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ ಕೆಲಸದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಜಿ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಭಾರತೀಯ ಸಂಪ್ರದಾಯ ಟ್ರಸ್ಟ್, No. 44/1, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ 8151 81213.